ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗಿರಿ. ರೈತರು, ಶಿಕ್ಷಕರು, ಸೈನಿಕರು ದೇಶದ ನಿರ್ಮಾತೃಗಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಶಿಕ್ಷಕರ ದಿನಾಚರಣೆ ಮತ್ತು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಎರಡನೇ ರಾಷ್ಟ್ರಾಧ್ಯಕ್ಷರಾಗಿದ್ದ ರಾಧಾಕೃಷ್ಣನ್ ಅವರು ಶ್ರೇಷ್ಠ ಶಿಕ್ಷಕರಾಗಲು ಸಾಧ್ಯವಾಗಿದೆ ಅಂದರೆ ಇದೇ ಸಾಧ್ಯತೆ ಎಲ್ಲ ಶಿಕ್ಷಕರಿಗೂ ಇದ್ದೇ ಇರುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಶಿಕ್ಷಕರು ರಾಧಾಕೃಷ್ಣನ್ ಅವರ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸಬೇಕು ಎಂದರು. ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ರೂಪಿಸುವ ಮೂಲಕ ದೇಶದ ವ್ಯಕ್ತಿತ್ವವನ್ನು ರೂಪಿಸುವವರು ನಮ್ಮ ಶಿಕ್ಷಕರು. ಇದು ಶಿಕ್ಷಕರ ಮೂಲಭೂತ ಜವಾಬ್ದಾರಿಯಾಗಿದೆ ಎಂದರು. ಶಿಕ್ಷಕರು ರೈತರು ಮತ್ತು ಸೈನಿಕರು, ನಾವು ಈ ಮೂರು ವರ್ಗದ ಜನರನ್ನ ಬಹಳ ಹೆಚ್ಚಾಗಿ ಗೌರವಿಸುತ್ತೇವೆ. ರೈತರನ್ನ, ಸೈನಿಕರನ್ನ, ಯಾಕಂದ್ರೆ ಅವರು ದೇಶಕ್ಕಾಯವರು, ರೈತರು ಆಹಾರ ಉತ್ಪಾದನೆ ಮಾಡೋರು, ಅನ್ನ ಕೊಡ್ತಕ್ಕಂತ ಅನ್ನದಾತರು. ಶಿಕ್ಷಕರು ಇಡೀ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದು. ಉತ್ತಮ ಶಿಕ್ಷಕರಾದರೆ ದೇಶದ ಭವಿಷ್ಯನು ಕೂಡ ಉಜ್ವಲ ಆಗ್ತದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 82 ಜನ ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಈ ವರ್ಷದ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ 50 ಶಿಕ್ಷಕರನ್ನು ಆಯ್ಕೆ ಮಾಡಿದೆ. ಇದಲ್ಲದೆ ಉನ್ನತ ಶಿಕ್ಷಣ ಇಲಾಖೆಯಿಂದ 16 ಶಿಕ್ಷಕರು ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಿಂದ 16 ಶಿಕ್ಷಕರಿಗೆ ಪ್ರಶಸ್ತಿ ನೀಡಲಾಯಿತು. ಕರ್ನಾಟಕದ ಅಶೋಕ್ ಸೆನ್ ಗುಪ್ತಾ, ಎಚ್ಎನ್ ಗಿರೀಶ್, ಪ್ರೊಫೆಸರ್ ಅನಿತಾ ಸುಸೇನ್, ಶಿವಲಿಂಗಯ್ಯ ಕೆಜೆ ಸೇರಿದಂತೆ ವಿವಿಧ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಆರ್ ಕೇಶವ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಕರ್ನಾಟಕ. ಡಾಕ್ಟರ್ ಅನಿತಾ ಸುಶೀಲನ್, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್, ಕ್ರೈಸ್ಟ್ ಡೀಮ್ ಟು ಬಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್, ಕರ್ನಾಟಕ. ಶಿವಲಿಂಗಯ್ಯ ಕೆಜೆ, ಗವರ್ಮೆಂಟ್ ಐಟಿಐ, ಮೈಸೂರು, ಕರ್ನಾಟಕ. ಎತ್ತಿನ ಹೊಳೆ ಯೋಜನೆಯನ್ನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎತ್ತಿನ ಹೊಳೆ ಯೋಜನೆಯಿಂದ 24 ಟಿಎಂಸಿ ನೀರನ್ನು ಹಂತ ಹಂತವಾಗಿ ವಾನಿ ವಿಲಾಸ ಸಾಗರ ಮತ್ತು ತುಮಕೂರಿನವರೆಗೂ ಹರಿಸಲಾಗುತ್ತಿದೆ. ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿರುವುದಾಗಿ ತಿಳಿಸಿದರು. ನಮ್ಮ ಇಂಜಿನಿಯರ್ಸು, ಟೆಕ್ನಿಷಿಯನ್ನು, ಡಿಪಿಆರ್ ಮಾಡಿದವರಿಂದ ಹಿಡಿದು ಕಾಂಟ್ರಾಕ್ಟರ್ಸ್ ಹಿಡಿದು ಎಲ್ಲರೂ ಕೂಡ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇದು ಸುಲಭದ ಕೆಲಸ ಅಲ್ಲ. ನೀವು ಅಲ್ಲಿ ನಡೀತಾ ಇರೋಂಥ, ಅಲ್ಲಿ ಫಿಕ್ಸ್ ಮಾಡಿರೋಂಥ ಮೋಟ್ರು, ಟ್ರಾನ್ಸ್ಫಾರ್ಮರ್ಗಳು, ಟನಲಲ್ಲಿ, ಅಕ್ವಿಡಿಕಲ್ಲಿ ಈ ನೀರು ಬಂದಿರೋದು ನೋಡಿದ್ರೆ ಇದು ವಿಸ್ಮಯ. ಸೊ ಇದಕ್ಕೆ ನಾನೆಲ್ಲ ಪಾರ್ಟಿ ಲೀಡರ್ಸ್ಗೂ ಇದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ MLAs ರಿಕ್ವೆಸ್ಟ್ ಮಾಡಿದ್ದೀನಿ. ಹಬ್ಬ ವರ್ಷ ವರ್ಷ ಬರ್ತಾ ಇರ್ತದೆ, ಆದರೆ ಈ ಹಬ್ಬ ಇದೆಯಲ್ಲ, ನಾಳೆ ನಡೆಯುವಂಥ ಹಬ್ಬ, ಈ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡೋದ್ರಿಂದ ಇದು ಭಾಳ ವಿಶೇಷವಾದಂಥ ಒಂದು ಪರಿಸ್ಥಿತಿ. ಎಲ್ಲರೂ ಕೂಡ ನಾನೆಲ್ಲ ನಾಯಕರುಗಳಿಗೆ, ರೈತರಿಗೆ, ರೈತರ ಮುಖಂಡರುಗಳಿಗೆ ಈ ಒಂದು ದೃಶ್ಯವನ್ನು ತಾವು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ಚಲನಚಿತ್ರ ರಂಗದಲ್ಲಿ ಮಹಿಳೆಯರ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ನಂತಹ ಪ್ರಕರಣಗಳು ಕಂಡುಬಂದರೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಈಗಾಗಲೇ ಭರವಸೆ ನೀಡಿದ್ದಾರೆ. ಯಾವುದೇ ದೂರುಗಳು ಕಂಡುಬಂದರೂ ಸರ್ಕಾರ
ತಕ್ಷಣ ಕ್ರಮ ಕೈಗೊಳ್ಳಲಿದೆ. ಮಹಿಳೆಯರ ರಕ್ಷಣೆಯೇ ನಮಗೆ ಮುಖ್ಯ ಎಂದು ತಿಳಿಸಿದರು. ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಕರ್ನಾಟಕಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರಂತಹ ನಾಯಕತ್ವ ಬೇಕಾಗಿದೆ. ಅಂತಹ ನಾಯಕತ್ವವನ್ನು ಹಿಂದೂ ಸಂಘಟನೆಗಳು ಸೃಷ್ಟಿಸಬೇಕು ಎಂದು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಸುಳ್ಯ ಮೊಸರು ಕುಡಿಕೆ ಉತ್ಸವದಲ್ಲಿ ಮಾತನಾಡಿದ ಅವರು, ವಿಚಾರ ಧರ್ಮಕ್ಕೆ ನಿಷ್ಠೆ ಇರುವ, ಎದೆಗಾರಿಕೆ ಇರುವ ನಾಯಕತ್ವ ಬಿಜೆಪಿಗೆ ಬೇಕು. ಅಲ್ಲದೆ ಧರ್ಮದ ಬಗ್ಗೆ ಪ್ರೀತಿ ಅಭಿಮಾನ ಇದೆಯೇ ಎಂಬುದನ್ನು ನಾವು ಆತ್ಮವಿಮರ್ಶೆ ಮಾಡಬೇಕು. ಧರ್ಮದ ಬಗ್ಗೆ ಇರುವ ಅಭಿಮಾನ ಶೂನ್ಯತೆಯಿಂದ ಹೊರಬರಬೇಕು ಎಂದರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಸ್ಥಳಾಂತರವಾದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಎರಡನೇ ಬಾರಿಗೆ ಸಹೋದರ ದಿನಕರ್ ತೂಗುದೀಪ್ ಮೊದಲ ಬಾರಿಗೆ ದರ್ಶನ್ರನ್ನ ಭೇಟಿ ಮಾಡಿ ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದರು. ಸಂಜೆ 4 ಗಂಟೆಗೆ ಜೈಲಿಗೆ ಆಗಮಿಸಿದ ಇಬ್ಬರು ಮತ್ತೊಬ್ಬ ದರ್ಶನ್ ಸಂಬಂಧಿ ಸುಶಾಂತ್ ಸಹಿತ ಜೈಲು ಅಧಿಕಾರಿಗಳ ಪರವಾನಗಿ ಬಳಿಕ ಒಳತೆರಳಿ ವಿಸಿಟರ್ಸ್ ಕೊಠಡಿಯಲ್ಲಿ ಕುಳಿತುಕೊಂಡರು. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ ದರ್ಶನ್ನ ಪೊಲೀಸ್ ಬಂದೋಬಸ್ತ್ ಸಹಿತ 4:30 ಸುಮಾರಿಗೆ ಕರೆತಂದು ಅವರ ಸಹೋದರ ಪತ್ನಿ ಭೇಟಿಗೆ ಅವಕಾಶ ಕಲ್ಪಿಸಲಾಯಿತು. ಭೇಟಿಗಾರರ ಕೊಠಡಿಯಲ್ಲಿ ಅರ್ಧ ಗಂಟೆಗೂ ಅಧಿಕ ಕಾಲ ಚರ್ಚೆ ನಡೆಸಿದರು. ಸಹೋದರನನ್ನ ಕಂಡು ಭಾವುಕರಾದ ದರ್ಶನ್ ಅಪ್ಪಿಕೊಂಡು ಕುಶಲೋಪರಿ ವಿಚಾರಿಸಿದ್ದಾರೆ ಎನ್ನಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ನ ನೋಡಲೇಬೇಕು, ಅವರ ಜೊತೆ ಒಂದೆರಡು ಮಾತನಾಡಬೇಕು ಎಂದು ಮಹಿಳಾ ಅಭಿಮಾನಿಯೊಬ್ಬಳು ಪಟ್ಟು ಹಿಡಿದ ಘಟನೆ ನಡೆದಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹ ಮುಂಭಾಗದಲ್ಲಿ ಹೈಡ್ರಾಮಾ ನಡೆಸಿದ ಮಹಿಳಾ ಅಭಿಮಾನಿ ದರ್ಶನ್ ನೋಡಲೇಬೇಕು ಅಂತ ಹಠ ಹಿಡಿದ್ರು. ಕಲಬುರಗಿ ಮೂಲದ ಬೆಂಗಳೂರಿನ ಆರ್ಆರ್ ನಗರ ನಿವಾಸಿ ಲಕ್ಷ್ಮಿ ಎನ್ನುವ ಮಹಿಳೆ ಬೆಂಗಳೂರಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಗುರುವಾರ ಬೆಳಗ್ಗೆ ಆಗಮಿಸಿದ್ದಾರೆ. ಜೈಲು ಮುಂಭಾಗ ಬಂದು ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿ ದರ್ಶನ್ ನೋಡಲು ಸಂಬಂಧಿಗಳಿಗೆ ಮಾತ್ರ ಅವಕಾಶ, ಅಂದ್ರೆ ನಾನು ಮದುವೆ ಆಗೋದಕ್ಕೂ ರೆಡಿಯಾಗಿ ಬಂದಿರುವೆ ಎಂದಿದ್ದಾಳೆ. ವಿಜಯಲಕ್ಷ್ಮಿ ತರ ನಾನು ಮದುವೆ ಆಗ್ತೇನೆ, ನನಗೆ ದರ್ಶನ್ ಇಷ್ಟ, ಪರಪ್ಪನ ಅಗ್ರಹಾರಕ್ಕೆ ಹೋದೆ, ಅಲ್ಲೂ ಬಿಡಲಿಲ್ಲ, ಈಗ ಇಲ್ಲಿಗೆ ಬಂದಿರುವೆ, ಹಣ್ಣು ಕೊಟ್ಟು ನೋಡಿ ಹೋಗುವೆ ಎಂದು ಪಟ್ಟು ಹಿಡಿದಿದ್ದ ಲಕ್ಷ್ಮಿಯನ್ನ ಕೊನೆಗೆ ಮನವೊಲಿಸಿ ಜೈಲು ಸಿಬ್ಬಂದಿ ವಾಪಸ್ ಕಳಿಸಿದ್ದಾರೆ. ಅರ್ಥ ಆಯ್ತಾ? ಅದ್ರಗೋಸ್ಕರ ನಾನ್ ಬಂದಿದ್ದು, ಅವನ ದರ್ಶನ್ ನನ್ಗೆ ಇಷ್ಟನೇ, ಇಷ್ಟದಿಂದನೆ ನಾನ್ ಬಂದಿದ್ದು. ಎದಕ್ಕಂದ್ರೆ ಅದಕ್ಕೆ ರೆಡಿನೇ ನಾನು, ಅದಕ್ಕೆ ಬಂದಿದ್ದು. ಅಲ್ಲೂ ಕಾಯ್ತಾ ಇರೋದು, ಇಲ್ಲೂ ಬಂದಿರೋದು. ಆಯ್ತಾ, ನಾನು ಅದಕ್ಕೆ ಈ ಚಿಕನ್ ಬೇಕು ಅಂದ್ರೆ ನಾನು ಚಿಕನ್ ಮಟನ್ ಹೋಗಿ ತಗೋಬರ್ತೀನಿ, ಒಳಗಡೆ ಉಳ್ಳೋಕೆ ಅವಕಾಶ ಐತೆ ಅಂದ್ರೆ ನಾನು ತಂದ್ಕೊಟ್ಟು ಹೋಗ್ತೀನಿ. ಆಯ್ತಾ, ಇದಕ್ಕೆ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೋಬರ್ತೀನಿ. ಊಟಕ್ಕೆಲ್ಲ ತಗೋಬರ್ತೀನಿ. ಹಿಂದಿರ್ಲಿಲ್ಲ ಅವ್ರು, ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ. ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ, ನಾನು ನನಗೆ ಅವ್ರ ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ. ಆಯ್ತಾ, ದರ್ಶನ್ನೇ ನನಗೆ ಇಷ್ಟ ದರ್ಶನ್. ಆಯ್ತಾ, ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡಲೇ ಬರಲೇಬೇಕು. ನೀವು ರಕ್ತ ಸಂಬಂಧ ಆಗ್ಬಿಡ್ತೀರಾ? ಆಗಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ಅವ್ರು. ನಾನು ಅದಕ್ಕೋಸ್ಕರನೇ ಪರಪ್ ನಗರಕ್ಕೆ ಹೋಗಿ ಬಂದೆ, ಇಲ್ಲಿ ಬಂದೆ. ನಗರೇನಿಲ್ಲ, ಚಿಕನ್ ಅದು ಊಟ ಮಾಡೋಕಂತ ರೆಡಿ ಅವಕಾಶ ಐತೆ ಅಂದ್ರೆ ನಾನು ಹೋಗಿ ತಗೋಬರ್ತೀನಿ. ಅವ್ರು ಎಷ್ಟೇ ಟೈಮ್ ಆಗಲಿ, ಎಷ್ಟೇ ಇದು ಅಲ್ಲಿ ಎಲ್ಲೋಯ್ತೋ, ಹೋಗಿ ತಗೋಬಂದು ಒಳಗಡೆ ಕೊಟ್ಬಿಟ್ಟು ಹೋಗ್ತೀನಿ. ಆಯ್ತಾ, ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?